ಐಸಿಸಿ ಮಹಿಳಾ ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಭರ್ಜರಿ ಪ್ರದರ್ಶನ ನೀಡಿ ಪಂದ್ಯವನ್ನ ಗೆದ್ದು ಫೈನಲ್ ತಲುಪಿದೆ. 23ರಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಆಡಲಿದೆ. ಆರ್ಯನ್ ಪ್ರೀತ್ ಕಾರ್ ಅಜಯ 171 ರನ್ ನೆರವಿನಿಂದ ಭಾರತ 42 ಓವರ್ಗಳಲ್ಲಿ 4 ವಿಕೆಟ್ಗೆ 281 ರನ್ ಕಲೆ ಹಾಕಿತು. ರನ್ ಚೇಸ್ ಮಾಡಿ ಆಸ್ಟ್ರೇಲಿಯಾ 40.1 ಓವರ್ಗಳಲ್ಲಿ 245 ಮೊತ್ತಕ್ಕೆ ಆಲ್ ಔಟ್ ಆಗಿ ಸೋಲನ್ನೊಪ್ಪಿಕೊಂಡಿತು. ಬೋಲ್ಟನ್ ಮುನಿ ಹಾಗೂ ನಾಯಕಿ ಮೆಗಾ ಲ್ಯಾನಿಂಗ್ ವಿಕೆಟ್ಗಳನ್ನು 21 ರನ್ಗಳಿಗೆ ಕಳೆದುಕೊಂಡಿತು. ನಂತರ ಬಂದ ಎಲ್ಸಿ ವಿಲಾನಿ 75 ರನ್ ಹಾಗೂ ಎಲ್ಸಿ ಪೆರಿ 38 ರನ್ ಗತಿ ಹೆಚ್ಚಿಸಿದರು. 24ನೇ ಓವರ್ನಲ್ಲಿ ರಾಜೇಶ್ವರಿ ಗಾಯಗೌಡ ಅವರಿಗೆ ವಿಲಾನಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ಗೆ ಮರಳಿದರು. 29 ಓವರ್ಗಳಲ್ಲಿ 6 ವಿಕೆಟ್ಗೆ 150 ಸ್ಕೋರ್ ಮಾಡಿ ಆಸ್ಟ್ರೇಲಿಯಾಕ್ಕೆ 84 ಎಸೆತಗಳಲ್ಲಿ 132 ರನ್ ಗಳಿಸುವ ಸವಾಲು ಎದುರಾಯಿತು. ನಂತರ ಬ್ಯಾಕ್ವೆಲ್ ಉತ್ತಮವಾಗಿ ಆಡಿ 56 ಎಸೆತಗಳಲ್ಲಿ 90 ರನ್ ಗಳಿಸಿದರು. ಗೆಲುವಿನ ದಡ ಮುಟ್ಟಿಸಲು ಆಗಲಿಲ್ಲ. ವೇದ ಕೃಷ್ಣಮೂರ್ತಿ ಅಜಯ 16 ರನ್ ಗಳಿಸಿ ಉತ್ತಮ ಸಾಥ್ ನೀಡಿದರು. ಮಳೆಯಿಂದ ಪಂದ್ಯವನ್ನ 42 ಓವರ್ಗಳಿಗೆ ಸೀಮಿತಗೊಳಿಸಲಾಗಿದೆ. ಆಸೀಸ್ ಕರಾರುವಾಕ್ ಬೌಲಿಂಗ್ನಿಂದಾಗಿ ಟೀಂ ಇಂಡಿಯಾ ಮಹಿಳೆಯರು ನಿಧಾನಗತಿಯಲ್ಲಿ ರನ್ ಗಳಿಸಿದರು. ಮಹಿಳಾ ತಂಡ ಆಸ್ಟ್ರೇಲಿಯಾ ಮೇಲೆ ಗೆದ್ದು ತನ್ನ ವರ್ಚಸ್ಸನ್ನ ಹೆಚ್ಚಿಸಿಕೊಂಡಿದ್ದು ಇಂಗ್ಲೆಂಡ್ ಮೇಲೆ ಗೆಲುವು ಸಾಧಿಸಲು ತುದಿಗಾಲಲ್ಲಿ ನಿಂತಿದೆ. ಸುಷ್ಮಿತಾ, ಜೆಟಿವಿ ನ್ಯೂಸ್.